ನಟ ದರ್ಶನ್ ಅವರ ಆಸ್ತಿ ಪತ್ರಗಳನ್ನು ಫೋರ್ಜರಿ ಮಾಡಿದ ಆರೋಪದಲ್ಲಿ ನಕಲಿ ಬ್ಯಾಂಕ್ ಮಹಿಳಾ ಅಧಿಕಾರಿ ಸೇರಿ ಮೂರು ಮಂದಿಯನ್ನು ಮೈಸೂರು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ದರ್ಶನ್ ಅವರ ಆಸ್ತಿ ಪತ್ರ ಮತ್ತು ಸಹಿಯನ್ನು ಫೋರ್ಜರಿ ಮಾಡಿ ಬ್ಯಾಂಕಿನಲ್ಲಿ 25 ಕೋಟಿ ಸಾಲಕ್ಕಾಗಿ ಅರ್ಜಿ ಸಲ್ಲಿಸಿರುವ ದಾಖಲಾತಿ ಸೃಷ್ಟಿಸಲಾಗಿದೆ. ಇನ್ನು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಕಲಿ ಬ್ಯಾಂಕ್ ಅಧಿಕಾರಿ ಅರುಣಕುಮಾರಿ ಎಂಬಾಕೆಯನ್ನು ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ. ಈ ಬಗ್ಗೆ ಮೈಸೂರಿನ ಖಾಸಗಿ ಹೋಟೆಲ್ನಲ್ಲಿ ತುರ್ತು ಸುದ್ದಿಗೋಷ್ಠಿ ಕರೆದು ಮಾತನಾಡಿರುವ ನಟ ದರ್ಶನ್ ಈ ಕುರಿತು ಪ್ರತಿಕ್ರಿಯೆ ನೀಡಿದ್ದಾರೆ. ನನ್ನ ಆಸ್ತಿ ಪತ್ರಗಳು ಫೋರ್ಜರಿ ಆಗಿರುವ ವಿಚಾರ ಒಂದು ತಿಂಗಳ ಹಿಂದೆ ತಿಳಿದಿತ್ತು. ಬಂಧಿತ ಆರೋಪಿ ಬಾಯ್ಬಿಟ್ಟರೆ ಎಲ್ಲವೂ ಗೊತ್ತಾಗುತ್ತದೆ ಅಂತ ಹೇಳಿದ್ದಾರೆ. ಅಲ್ಲದೆ ಏಪ್ರಿಲ್ 5 ರಿಂದ ಉಮಾಪತಿ ಅರುಣಕುಮಾರಿ ಚಾಟ್ ಮಾಡಿರೋ ದಾಖಲೆಯನ್ನ ಮಾಧ್ಯಮದವರ ಮುಂದೆ ತೋರಿಸಿದ್ರು. ತಮಾಷೆ ನೋಡೋದಲ್ಲ, ನಿಮಗೂ ಇದಕ್ಕೆ ಸಂಬಂಧನೇ ಇಲ್ಲ ಸರ್. ಇವರು ಕಂಪ್ಲೇಂಟ್ ಅದು ಇದು ಏನೋ ಮಾತಾಡ್ತಾರೆ ಅಂದ್ರೆ ನೋಡಮ್ಮ, ಕಂಪ್ಲೇಂಟ್ ಕೊಟ್ಟು ಉಮಾಪತಿ ಅವರು ಅಂತ ಅಂದ್ಬಿಟ್ಟು ಅದು ಯಾರು ಮಾಡ್ತಾರೋ ನಾವು ಕೆಲವು ಕಡೆ ನಮ್ಮ ಕೆಲಸ ನಾವು ಮಾಡ್ತಾ ಇದೀವಿ ಸರ್. ನಾವು ಇಲ್ಲಿ ಯಾರು ಕೈ ಕೊಟ್ಟು ಕೂತಿಲ್ಲ. ಆಮೇಲೆ ಒಂದೇನಂದ್ರೆ ಯಾರೇ ಮಾಡಿದ್ರು ಕೂಡ ಇಟ್ ಶುಡ್ ಬಿ ಹ್ಯಾವ್ ಅ ಲೆಸನ್ ಟು ದೆಮ್. ಹೋಗಿ ಹೋಗಿ ಇದನ್ನ ಟಚ್ ಮಾಡ್ಬಿಟ್ಟವಲ್ಲ ಯಾವ್ದು ಅಂತಂದು ಒಂದು ಮಾತ್ರ ಸರ್, ನಾವು ಒಂದೇನಂದ್ರೆ ನಾನು ಯಾವುದೇ ಕಾರಣಕ್ಕೂ ಯಾವುದೇ ಮ್ಯಾಟರ್ನ ಅರ್ಧಕ್ಕೆ ಬಿಡೋಣ. ವಂಚನೆ ಆಗಿಲ್ಲ, ವಂಚನೆ ಯತ್ನ ನಡೆದಿರುವಂತದ್ದು ಅಂತ ಹೇಳ್ತಾರೆ.